ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕೆಂದಿದ್ದಕ್ಕೆ ಇದು ನನ್ನ ಹೋರಾಟ ಅಲ್ಲ ಇಲ್ಲಿ ನನ್ನ ಮುಂದೆ ಬೆಳಗ್ಗೆ ಮನೆಗೆ ಬರ್ತಕ್ಕಂತ ಬಡ ತಾಯಂದಿರ ಕಣ್ಣೀರು ಯುವಕರ ಉದ್ಯೋಗದ ಸಮಸ್ಯೆ ರೈತರ ಸಮಸ್ಯೆಗಳನ್ನ ಪ್ರತಿದಿನ ನೋಡ್ತಾ ಇದ್ದೇನೆ ಅವರ ಬದುಕನ್ನ ಸರಿಪಡಿಸಲಿಕ್ಕೋಸ್ಕರವಾಗಿ ಒಂದು ರೈತ ಪರವಾದಂತ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನ ತಂದು ಕೊಡತಕ್ಕಂತ ಸರ್ಕಾರವನ್ನ ತರಬೇಕು ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂತ ಸರ್ಕಾರವನ್ನ ತರಬೇಕು ಈ ಒಂದು ಕಾರ್ಯಕ್ರಮಗಳಿಗೋಸ್ಕರವಾಗಿ ನನ್ನ ಹೋರಾಟ ಏನಿದೆ ಗ್ಯಾಸ್ ಬೆಲೆ ಏನು ಏರಿಕೆ ಆಗಿದೆ ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ವರ್ಷಕ್ಕೆ 3 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿ ಫ್ರೀಯಾಗಿ ಯಾವ ಯಾವ ಕೊಡ್ತಾರೆ ಒಂದು ಗಣೇಶ ಹಬ್ಬಕ್ಕಂತೆ ಒಂದು ಯುಗಾದಿ ಹಬ್ಬಕ್ಕಂತೆ ಒಂದು ದೀಪಾವಳಿ ಹಬ್ಬಕ್ಕಂತೆ ಆದರೆ ಈಗಾಗಲೇ ನಮ್ಮ ಪಕ್ಷ ಯಾವ ಒಂದು ಹಳ್ಳಿಗಳಿಗೆ ಬಂದಾಗ ನನ್ನ ತಾಯಿಂದ ಕೇಳಿದ್ದೀರಿ ಆಗಲೇ ನಾನು ಘೋಷಣೆ ಮಾಡಿದ್ದೇನೆ ವರ್ಷಕ್ಕೆ 5 ಸಿಲಿಂಡರ್ ಗಳನ್ನು ನಿಮಗೆ ಉಚಿತವಾಗಿ ನಿಮಗೆ ಕೊಡತಕ್ಕಂತ ಒಂದು ಕಾರ್ಯಕ್ರಮವನ್ನು ತಂದಿದ್ದೇನೆ 65 ವರ್ಷ ಮೇಲ್ಪಟ್ಟಂತ ನಾಡಿನ ಹಿರಿಯ ನಾಗರಿಕರಿಗೆ ತಂದೆ ತಾಯಂದಿರಿಗೆ 5000 ರೂಪಾಯಿಗಳ ಗೌರವಧನ ಅವರು ಬದುಕಿರುವವರಿಗೆ ವಿಧವಾ ತಾಯಂದಿರು ಅಂಗವಿಕಲರಿಗೆ 2500 ರೂಪಾಯಿ ಏರಿಕೆ ಮಾಡ್ತಾ ಇದ್ದೇವೆ ಮಾಸಾಶವನ್ನ ಈ ಹಲವಾರು ರೀತಿಯ ಯೋಜನೆಗಳನ್ನು ತರ್ತಕ್ಕಂತ ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಬಾರಿ ಜನತಾದಳವನ್ನ 5 ವರ್ಷದ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನು ನಾನು ಕೇಳ್ತಾ ಇರತಕ್ಕಂತದ್ದು ನನ್ನ ಒಂದು ವೈಯಕ್ತಿಕ ಆಸೆ ಆಕಾಂಕ್ಷೆಗಳಲ್ಲ ನನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಈ ನಾಡಿನ ಬಡವರ ಬದುಕನ್ನು ಸರಿಪಡಿಸಬೇಕು ಈ ನಾಡಿನ ಬಡವರ ಭವಿಷ್ಯವನ್ನು ಸರಿಪಡಿಸಬೇಕು ಇದಕ್ಕೆ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ 2 ಬಾರಿ ಹೃದಯದ ಚಿಕಿತ್ಸೆ ಆಗಿದ್ದರು ನನ್ನ ದೇಹಕ್ಕೆ ದಂಡನೆಯನ್ನ ಈ 4.5 ತಿಂಗಳು ಈ ದೇಹಕ್ಕೆ ಕೊಟ್ಟಿರತಕ್ಕಂಥದ್ದು ನಿಮ್ಮ ಬದುಕನ್ನ ಪ್ರತಿದಿನ ನೋಡ್ತಾ ಇದ್ದೇನೆ ನನ್ನ ಜನತೆಯ ನೋವನ್ನ ಕಾಣ್ತಾ ಇದ್ದೇನೆ ನಾನೇನು ನಿಮ್ಮನ್ನ ಕೇಳ್ತಾ ಇರೋದೆಲ್ಲೋ ಇಲ್ಲಿ ಕನಕಪುರದವರ ಬಗ್ಗೆ ಚರ್ಚೆ ಮಾಡಿದ್ರು ಅವರು ಒಮ್ಮೆ ಕೇಳ್ತಾರೆ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ರೆ ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಕೇಳೋದು ಯಾಕೆ ಹೇಳ್ತಾರೆ ಅವರು ಕೇಳೋದು ಜನರ ಬದುಕನ್ನು ಸರಿಪಡಿಸಲಿಕ್ಕಲ್ಲ ಈಗಾಗಲೇ ಬೆಂಗಳೂರಿನಲ್ಲಿ ನೋಡಿದಿರಿ ಅದೆಂತದ ಲುಲ್ಲು ಮಾಲ್ ಅಂತ ಹೇಳಿ ಮೈಲುಗಟ್ಟಲೆ ಇದೆ ಮೈಲುಗಟ್ಟಲೆ ಇದೆ ಇನ್ನೊಂದು ಲುಲ್ಲು ಮಾಲ್ ಕಟ್ಟಕ್ಕೆ ಅವರು ಅಧಿಕಾರ ಕೇಳ್ತಾರೆ ಹೊರತು ನಿಮ್ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಅವರು ಅಧಿಕಾರ ಕೇಳಲ್ಲ ಅವರ ಜೀವನದಲ್ಲಿ ಬಡವರ ಒಂದು ಬಗ್ಗೆ ಒಂದು ದಿನ ಅನುಕಂಪವನ್ನ ತೋರಿಸಿದಂತದ್ದು ಅವರ ಜೀವನದಲ್ಲಿ ನೋಡಲಿಲ್ಲ ನಾವು ನಾನು ರಾಮನಗರ ಜಿಲ್ಲೆಯಲ್ಲೇ ರಾಜಕೀಯ ಮಾಡ್ತಾ ಇದ್ದೇನೆ ನನ್ನವರೆಗೂ ಇರ್ತಕ್ಕಂತ ವ್ಯತ್ಯಾಸಗಳು ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೇನೆ ಅದರಿಂದ ನಿಮಗೆ ಬೇಕಾಗಿರೋದು ಒಳ್ಳೆಯ ದಾರಿ ನೋಡ್ತಕ್ಕಂತ ಮಗ ಬೇಕು ಕೆಟ್ಟ ದಾರಿ ನೋಡ್ತಕ್ಕಂತ ಮಗ ಬೇಕು ನಿಮ್ಮ ಗೌರವ ಉಳಿಸ್ತಕ್ಕಂತ ಮಗ ಬೇಕು ಇಲ್ಲ ನಿಮ್ಮ ಹೆಸರು ಕೇಳಿಸ್ತಕ್ಕಂತ ಮಗ ಬೇಕು ನನಗೂ ಒಂದು ಬಾರಿ ಅವಕಾಶ ಕೊಡಿ ಅಂತಾರಲ್ಲ ಸಾಧನೆ ಏನು ಅವ್ರದ್ದು ಅವ್ರ ಸಾಧನೆ ಏನು ಜೈಲಿಗೆ ಹೋಗಿದ್ದೆ ಸಾಧನೆ ಅಲ್ವೇ ನಾನು ಅದರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಇವತ್ತು ಏನು ನಮ್ಮ ಯುವಕರಿದ್ದಾರೆ ಡಾಕ್ಟರ್ ರವಿ ಅವರು ಇವತ್ತು ಅವರು ವಿದ್ಯಾವಂತರಿದ್ದಾರೆ ಒಂದು ಕುಣಿಗಳನ್ನ ನನ್ನ ತಂದೆ ತಾಯಂದಿರಿಗೆ ಇವತ್ತು ಇಲ್ಲಿ ನಡೀತಾ ಇರತಕ್ಕಂತ ರಾಜಕಾರಣದಲ್ಲಿ ಇದು ಒಂದು ಬಾರಿ ಬಿಜೆಪಿ ಅಭ್ಯರ್ಥಿ ಅವರಿಗೆ ಸ್ವಲ್ಪ ದೂರ ಇಟ್ಟು ನಿಮ್ಮ ಎಲ್ಲಾ ಮತವನ್ನು ಇವತ್ತು ನಮ್ಮ ಡಾಕ್ಟರ್ ರವಿ ಅವರಿಗೆ ಕೊಡ್ತಕ್ಕಂತ ನಿರ್ಧಾರ ಮಾಡಿ